ಮಳೆ ಬರುತ್ತಿರುವಾಗ ಕರ್ನಾಟಕ ಸಾರಿಗೆ ಸಂಸ್ಥೆಯ ವಾಹನದ ಚಾಲಕನೊಬ್ಬ ಕೊಡೆ ಹಿಡಿದುಕೊಂಡು ವಾಹನ ಚಾಲನೆ ಮಾಡಿದ ಕುರಿತಾದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಈ ವಿಷಯವಾಗಿ ಧಾರವಾಡ ಗ್ರಾಮಾಂತರ ವಿಭಾಗದ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅದರ ಅನ್ವಯ ಧಾರವಾಡ ಘಟಕದ ವಾಹನ ಸಂಖ್ಯೆ ಕೆ ಇಪ್ಪತ್ತೈದು ಎಫ್ ಒಂದು ಮೂರು ಮೂರು ಆರು ಬೇಟೆಗೇರಿ ಧಾರವಾಡ ಮಾರ್ಗದಲ್ಲಿ ಕಾರ್ಯಾಚರಿಸ್ತಾ ಇದ್ದಂತಹ ವಾಹನದಲ್ಲಿ ಚಾಲಕರಾಗಿ ಶ್ರೀ ಹನುಮಂತಪ್ಪ ಇದ್ರು ಕಿಲ್ಲೆದಾರ ಹನುಮಂತಪ್ಪ ಕಿಲ್ಲೆದಾರ ವಾಹನ ಚಾಲಕ ಹಾಗೂ ನಿರ್ವಾಹಕರಾಗಿ ಶ್ರೀಮತಿ ಅನಿತಾ ಹೆಚ್ ಇವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಮಳೆ ಬರುತ್ತಿದ್ದಂತಹ ಸಮಯದಲ್ಲಿ ಅಂದರೆ ಸುಮಾರು ಪ್ರಯಾಣಿಕರಿದ್ದಂತಹ ಆ ಹೊತ್ತಲ್ಲಿ ಕೊಡೆಯನ್ನು ಹಿಡಿದುಕೊಂಡು ಅವರು ರೀಲ್ಸನ್ನು ಮಾಡಿದರು ಅದು ಅದಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಯಿತು ಅದು ಕೂಡ ಮನೋರಂಜನೆಯ ಉದ್ದೇಶಕ್ಕಾಗಿ ನಿರ್ವಾಹಕರ ಬಳಿ ಇದ್ದಂತಹ ಕೊಡೆಯನ್ನು ಪಡೆದು ಅವರು ವಾಹನ ಚಾಲನೆಯನ್ನು ಮಾಡಿದ್ರು ಇದನ್ನ ಸದರಿ ನಿರ್ವಾಹಕಿಯು ವಿಡಿಯೋ ಚಿತ್ರೀಕರಣ ಮಾಡಿದ್ರು ಆದರೆ ಆ ಸಮಯದಲ್ಲಿ ಚಾಲಕನ ಮೇಲಿನ ಚಾವಣಿಯಲ್ಲಿ ಪ್ರಯಾಣಿಕರು ಕುಳಿತುಕೊಳ್ಳುವ ಸ್ಥಳದ ಚಾವಣಿಯಿಂದ ನೀರು ಸೋರುವ ರೀತಿ ಭಾಸವಾಗ್ತಾ ಇತ್ತೇನೋ ಆ ವಿಡಿಯೋ ವೈರಲ್ ಆದಾಗ ಸಾಕಷ್ಟು ಏನು ನೆಟ್ಟಿಗರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದಾದ ಬಳಿಕ ವಿಪಕ್ಷದವರು ಈ ಒಂದು ವಿಡಿಯೋವನ್ನ ಒಂದರ್ಥದ ರಾಜಕೀಯವಾಗಿ ಚರ್ಚಿಸೋದಕ್ಕೂ ಕೂಡ ಕಾರಣರಾದರೂ ಏನು ಸರ್ಕಾರದ ಪಂಚ ಯೋಜನೆ ಇದೆ ಆ ಯೋಜನೆ ಇದ್ದುಕೊಂಡು ಕೂಡ ಕಾಂಗ್ರೆಸ್ ಸರ್ಕಾರದ ಏನು ಆಡಳಿತ ಇರುವಂತಹ ರಾಜ್ಯದಲ್ಲಿ ಇವರ ಬಸ್ಸಿನ ಏನು ಸುರಕ್ಷತೆ ನೋಡಿ ಒಂದು ಕಡೆ ಚಾವಣಿಯಲ್ಲಿ ನೀರು ಸೋರ್ತಾ ಇದೆ ಚಾಲಕನಿಗೂ ಕೂಡ ಅದರಿಂದ ಸುರಕ್ಷತೆ ಇಲ್ಲ ಪ್ರಯಾಣಿಕರು ಯಾವ ರೀತಿ ಪ್ರಯಾಣಿಸಬೇಕು ಈ ಅರ್ಥದಲ್ಲಿ ಏನು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ರೀತಿಯ ಚರ್ಚೆಗಳು ಕೂಡ ನಡೆಯಿತು ಅದಾದ ಬಳಿಕ ಖುದ್ದು ಚಾಲಕರೇ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದರು ಇದು ನಾವು ಮನೋರಂಜನೆಯ ಉದ್ದೇಶಕ್ಕಾಗಿ ಮನೋರಂಜನೆಯ ಉದ್ದೇಶಕ್ಕಾಗಿ ನಾವು ಈ ರೀಲ್ಸನ್ನು ಮಾಡಿದ್ವಿ ಆದರೆ ಬಸ್ಸು ಸೋರಿಕೆಯಾಗಲಿ ಅಥವಾ ಬೇರೆ ರೀತಿಯ ಏನು ದೋಷಗಳು ಬಸ್ನಲ್ಲಿರಲಿಲ್ಲ ನಾವು ಮನೋರಂಜನೆಯ ಉದ್ದೇಶಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ವಿ ಆದರೆ ಇಬ್ಬರ ಅಮಾನತ್ತು ಈಗ ಆಗಿರತಕ್ಕಂತಹದ್ದು ಮಳೆ ಬರ್ತಾ ಇರುವಾಗ ಕರ್ನಾಟಕ ಸಾರಿಗೆ ಸಂಸ್ಥೆಯ ವಾಹನದ ಚಾಲಕರು ಕೊಡೆ ಹಿಡ್ಕೊಂಡು ಏನು ರೀಲ್ಸ್ ಮಾಡಿದ್ರಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಬ್ಬರನ್ನೂ ಕೂಡ ಚಾಲಕ ಮತ್ತು ನಿರ್ವಾಹಕ ನಿರ್ವಾಹಕಿ ಇಬ್ಬರನ್ನೂ ಕೂಡ ಈಗ ಅಮಾನತು ಮಾ ಮಾಡಲಾಗಿದೆ ಒಟ್ಟಾರೆಯಾಗಿ ಈಗ ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಇದು ಕುಹಕ ಆಡಲು ಇದು ಒಂದು ಕಾರಣ ಆಯಿತು ಇದು ಒಂದು ಇದನ್ನ ಆಧಾರವಾಗಿಟ್ಕೊಂಡು ಸಾಕಷ್ಟು ರೀತಿ ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾಯಿತು ಈಗ ಅದರ ಆಧಾರದಲ್ಲಿ ಈಗ ಇಬ್ಬರನ್ನು ಕೂಡ ಅಮಾನತು ಮಾಡಲಾಗಿದೆ ಸದರಿ ನಿರ್ವಾಹಕಿಯ ಒಂದು ನಿರ್ದೇಶನದಂತೆ ಚಾಲಕ ಅದನ್ನು ರೀಲ್ಸ್ ಮಾಡಿದ ಆ ರೀಲ್ಸ್ ಸಾಕಷ್ಟು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ವೈರಲ್ ಆದ ಬಳಿಕ ವಿಪಕ್ಷದವರು ಸಾಕಷ್ಟು ಟೀಕೆಯನ್ನು ಮಾಡಿದರು ಈಗ ಇಬ್ಬರ ಅಮಾನತು ಕೂಡ ಆಗಿದೆ ಜೊತೆಗೆ ಇಬ್ಬರೂ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇದು ಬಸ್ಸಿನ ದೋಷದಿಂದ ಉಂಟಾದಂತಹ ಒಂದು ಕ್ರಿಯೆ ಅಲ್ಲ ಇದು ನಾವು ಮನರಂಜನೆ ಉದ್ದೇಶಕ್ಕಾಗಿ ನಾವು ಈ ತರಹದ ರೀಲ್ಸನ್ನು ಮಾಡಿದ್ವಿ ಎನ್ನುವಂತಹ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ ಮೊಬೈಲ್ ಹಿಡ್ಕೊಂಡು ಈಗ ಎಲ್ಲರಿಗೂ ಶೇರ್ ಬಿಟ್ಬಿಡೋದು ಗ್ರೂಪಿಗೆ ಹಿಂಗೂ ಉಂಟಾ ಮೊಹ ಛತ್ರಿ ಮೊಹ ಗಾಡಿ ಹೊಡೆಯೋದು